ಈ ವರ್ಷ ಋತುಸಲವ ನಿಮಗೆ ನಾವು ಕರೀಲಿಕ್ಕೆ ಬಂದಿದ್ದೇವೆ ನೀವೆಲ್ಲರೂ ಬಂದು ಈ ಯಾತ್ರೆಯನ್ನು ಒಳ್ಳೆಯ ನಡೆಸಿಕೊಡ್ಬೇಕು ಎಲ್ಲರೂ ಆ ದೇವರ ಕೃಪೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೇವೆ ಈ ಎರಡು ವರ್ಷದಿಂದ ಸರಿಯಾಗಿ ಜೊತೆಗೆ ಜಾತ್ರೆ ಆಚರಣೆ ಮಾಡಲಿಕ್ಕೆ ಆಗಲಿಲ್ಲ ನಿಮ್ಮ ರಂಜಾನ್ ಹಬ್ಬನೂ ಒಳ್ಳೆಯ ರೀತಿ ಮಾಡಲಿಕ್ಕೆ ಆಗಲಿಲ್ಲ ಸಲ ಈ ಸಲ ದೇವರು ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದ್ದಾನೆ ಒಳ್ಳೆಯ ರೀತಿ ನಾವೆಲ್ಲ ಆಚರಿಸೋಣ ನಿಮ್ಮ ರಂಜಾನ್ ಹಬ್ಬನ ಒಳ್ಳೆಯ ರೀತಿ ನಡೀಲಿ ನಾವೆಲ್ಲ ಕೇಳ್ಕೊಳ್ತೇವೆ ಮತ್ತೆ ಎಲ್ಲರೂ ಬಂದು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೇವೆ देखो ये तेर की यात्रा है हनुमान मन मठ से ताल्लुक रहता है ये हनुमान मंदिर का जो जगह है वो हमारे दादा जो हैं सैयद सिद्दी मोहम्मद तिरकिन सिद्दी मोहम्मद ने वफ किया था उसको वो हनुमान की बैठने की जगह थी वो पुरुषोत्तम राम के वजीर थे कौन हनुमान जी हनुमान जी की याद में ये रथ निकाला जाता है और हनुमान जी के इसमें ही किया है ये बनाई जाती है और वो यहाँ पर ब्रिटिश के ज़माने में रथ यात्रा निकालने के लिए बहुत तौजरे किया था लगा निकालने को नहीं देता था फिर श्री श्री मोहम्मद साहब ने उनको पैसा भर के जामीन लिया और ये यात्रा कायम रखा कि ये हमारी हिंदू मुस्लिम की परंपरा है ये कायम रहना है तो उस वक्त से यात्रा ही कायम रही और वो जगह जो है जहाँ मंदिर बना हुआ है वह हमारी मुर्गिन खेती थी वो उनको दे दिया वफ किया यहाँ पर तुम अपना मठ बनाओ उस वक्त वो मठ बना हुआ है इसकी याद मेरे हिंदू भाई जो हैं कभी भी यादगार जो है ये भूलते नहीं ये हमारी यादगार जो है ये हमारी नागरिकता है हमको भी नाश की ज़रूरत नहीं है समझे ना ये हम जो है आपस में मिल के ये भड़कल में रहेंगे और आपस में मोहब्बत से प्रेम से रहेंगे यहाँ किसी बात का झगड़ा फसाद नहीं होगा हिंदू मुस्लिम अलग नहीं है हमारा वो उंगली काटे तो एक ही खून आता है आपकी उंगली काटे तो एक ही खून है ये जो परंपरा हमने बनाई है ये हिंदू है ये मुस्लिम है कोई नहीं सर्वलोक एक अनातम भवी जहरम निषेध गायन तीसरा मगा मैं हनुमान का चालीसा का पहला पाठ आपको पढ़ के सुनाता हूँ मनोजवम मारुत ततुल्य विगम जतय वंदे मता मोरिष्ठम ಪ್ರತಿ ವರ್ಷದಲ್ಲಿ ಚನ್ನಪಟ್ಟಣ ಹನುಮಾನ್ ಮಂದಿರದಿಂದ ದೇವರ ಹಬ್ಬಕ್ಕೆ ನಮ್ಮ ಕುಟುಂಬದವರು ನಮ್ಮ ಚಿಕ್ಕ ಫ್ಯಾಮಿಲಿ ಇದು ಅದು ಪ್ರತಿ ವರ್ಷಕ್ಕೆ ಆಹ್ವಾನ ಕೊಟ್ಟಿದ್ದು ಅವರು ಕರೀಲಿಕ್ಕೆ ಮತ್ತೆ ಪರ್ಮಿಷನ್ ತಗೊಳ್ಳಿ ಬಂದಿದೆ ತುಂಬ ಸಂತೋಷ ಮೊದಲೇ ರೀತಿಯಿಂದ ಬ್ರಿಟಿಷ್ ಕಾಲದಿಂದ ಅದು ನಡೀತು ಬಂದಿದೆ ಈ ಕಡೆಯೂ ಕೂಡ ಬರ್ತಲ್ನಿಂದ ದೇವ ಜಾತ್ರೆಯಲ್ಲಿ ತುಂಬ ಸಂತೋಷದಿಂದ ನಾವು ನಮ್ಮ ಮನೆಗೆ ಬರ್ತುಂಟು ಅದು ತುಂಬ ಸಂತೋಷ ಆಗ್ತಾ ಉಂಟು ನಮ್ಮ ಕರ್ನಾಟಕದಲ್ಲಿ ಸಂದೇಶ ಹೋಗ್ಬೇಕು ಎಲ್ಲ ತುನ ಕೂಡಿ ನೋಡಿ ಜಗತ್ತಿಗೆ ನಾವು ಉಳಿದು ನಮ್ದು ಗ್ಯಾರಂಟಿ ಇಲ್ಲ ಇವತ್ತೇ ನಾವು ಮಾತಾಡ್ತೀವಿ ನಾಳೆ ಏನು ಗ್ಯಾರಂಟಿ ಇಲ್ಲ ಆದರೆ ಎಲ್ಲ ಜನ ಕೂಡಿ ಎಲ್ಲ ಮುಸ್ಲಿಮ್ಸ್ ಹಿಂದೂ ಎಲ್ಲ ರಕ್ತ ಒಂದೇನೆ ಎಲ್ಲ ಜನ ಕೂಡಿ ಇದು ಬಟ್ಕಲ್ದಲ್ಲಿ ಎಷ್ಟು ಟೆನ್ಷನ್ ಇತ್ತು ಜನ ಎಲ್ಲ ಕೇಳ್ತು ಇದು ಹಬ್ಬ ನಡೀತುಂಟು ಭಾರಿ ಟೆನ್ಷನ್ ಉಂಟು ಇಲ್ಲಿ ಟೆನ್ಷನ್ ಏನಿಲ್ಲ ಇಲ್ಲಿ ಬಟ್ಕಲ್ ಹಿಂದೂ ಮುಸ್ಲಿಂ ಜನ ಎಲ್ಲ ಸಮಾಜ ಜನ ಕೂಡಿ ನಾವು ಒಳ್ಳೆ ರೀತಿಯಲ್ಲಿ ಹಬ್ಬನ ಮಾಡ್ತೀವಿ ನೆಕ್ಸ್ಟ್ ರಂಜಾನ್ ಹಬ್ಬನ ಬರುದುಂಟು ಅದನ್ನು ಚಂದ ರೀತಿಯಲ್ಲಿ ಆಗ್ತದೆ ನಾವು ಅಲ್ಲ ಹತ್ರ ಬೇಡ್ತೀವಿ ನಾನು ನಮ್ದು ಪೈಗಂಬರ್ ಮೊಹಮ್ಮದ್ ನಮ್ದು ಪೈಗಂಬರ್ ಮೊಹಮ್ಮದ್ ಸಲಹಾಸನ್ ನಮ್ಮ ಪರ್ವಾದಿ ಮೊಹಮ್ಮದ್ ಸಲಹಾಸನ್ ಅದೇ ಮನುಷ್ಯಗೆ ಮನುಷ್ಯ ನೋಡಿ ಚೆನ್ನ ರೀತಿಯಲ್ಲಿ ಹೋಗ್ಬೇಕಾದ್ರೆ ನಮಗೆ ಸಂದೇಶ ಕೊಟ್ಟಿದೆ ಇದೇ ಸಂದೇಶ ಈಗ ಹನುಮಾನ್ ಬಂದಿಯವರು ನಮಗೆ ಇದೇ ಕೊಟ್ಟದ್ದು ನಾವು ನೀವು ಸದಾ ಬಟ್ಕಲ್ನಲ್ಲಿ ಕಾಯಿಬಗೆ ನಾವು ಒಳ್ಳೆ ರೀತಿಯಲ್ಲಿ ಇರುವ ಅಂತ ಒಳ್ಳೆ ಸಂದೇಶ ಅವನ ಕುತ್ಕಾಣಿದೆ ಚೇರ್ ಕಿಂಗ್ ಚೇರ್ ಕಿಂಗ್ ಕುರ್ಚಿಕಾ ರಾಜ ಕುರ್ಕಿರ್ಗಾ ರಾಜ ಓ ಚಿರ್ಕಿನ್ ಹಂಗೆ ಆಗಿದ್ದು ಚಿರ್ಕಿರ್ ಆಯ್ತು ನನ್ನ ಮೊದಲೇ ಹೆಸರು ಮಣಿಗಾರ್ ಮಣಿಗಾರ್ ಅವರು ಜೈನರು ಎಲ್ಲಿ ಇತ್ತು ಜೈನ್ ಇದ್ರ ಮೇಲೆ ಅವರು ಧರ್ಮ ಬದಲಿ ಮಾಡಿದೆ ಮುಸಲ್ಮಾನ ಆಗರು ರಾಜ್ಯ ಹನುಮಾನ್ ಶ್ಲೋಕ ಹನುಮಾನ್ ಶ್ಲೋಕ ಮನೋಜಮಾರುತ್ತತುಲ್ಯವಿಗಂ ಜತೇಂದ್ರಂ ವಂದೇ ಮತಾಮೋರಿಷ್ಟಂ ವಾತಾತಮಜಂ ವಾನೇರೌತ್ಥಮುಖಂ ಶ್ರೀರಾಮದುಃಖಂ ಶರಣಂ ಪರ್ಪದ್ಧೆ ಆನನ್ಯಶ್ಚಿಂತಯಂತು ಮಾಂ ಯಜನಾಮ ಪರೀವ ಉಪಾಸತೆ ತೈಸ್ಯಾ ನಿತ್ಯಾನಾಭಿ ಯೋಕ್ತಾನಹಂ ಯೋಗಸೇಂ ವಹವೇಂ ಪರಿತ್ರಾಣಾಯ ಸಾಧುನಾ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾವೇ ಯುಗೇ ಯುಗೇ ಸರ್ವಧರ್ಮಾನಿ ಏಕನಾಥಂ ಭವ ವಿಜಯಹರಂ ನಿಷೇಧ ಗಾಯಂತಿ ಸಾಮಗಾಹ ಎಲ್ಲಿ ನಾನೀಗ ಅವ್ರು ನಾನು ಬರ್ತೇನೆ ಸ್ವಲ್ಪ ಟೈಮ್.
ಏನು ಸರ್ ಹೇಳಿದ್ರು? ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ದಾಸ ಕೇಶವ ಬಂದಮ್ಮ